ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿಯಾಗಿರುವ ಎಸ್ ಬಾಲರಾಜ್ ಗೌಡರು ಸುದ್ದಿಗಾರರೊಂದಿಗೆ ಮಾತನಾಡಿ 2023ರ ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇಬ್ಬರು ಮುಖ್ಯಮಂತ್ರಿಗಳಾಗುತ್ತಾರೆಂದು ಕೆಪಿಸಿಸಿ ಸದಸ್ಯರಾದ ಎಸ್ ಬಾಲರಾಜ್ ಗೌಡರು ಪ್ರತಿಕ್ರಿಯೆ ನೀಡಿದರು. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಚುಕಾನಿ ಹಿಡಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರೇ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಾಗಲ್ಲ? ಎರಡೂವರೆ ವರ್ಷ ಯಾಕೆ ಆಗಬಾರ್ದು? ಒಬ್ಬರೇ ಆಗಬೇಕು ಅಂತ ನಿಯಮ ಏನಿಲ್ವಲ್ಲ. ಹಂಗಾದ್ರೆ ನೀವು ಹೇಳಲ್ಲಕ ಇಬ್ರು ಸಿ ಎಂ ಅಂತ ನೀವು ಹೇಳ್ತಾ ಇದ್ದೀರಾ ಬಾಲರಾಜ್ ಗೌಡ್ರೆ? ಈಗ ಇಬ್ಬರಲ್ಲಿ ಯಾರು ಬೇಕಾದರೂ ಆಗ್ಬೋದು, ನಾನು ಇವರೇ ಆಗ್ಬೇಕು ಅವರೇ ಆಗ್ಬೇಕು ಅಂತ ಹೇಳಲಿಕ್ಕಾಗಲ್ಲ. ಎರಡು ವರ್ಷ ಮಾತುಕತೆ ನಡೆದಿದೆಯಾ? ಹಂಚಿಕೆನೂ ಆಗಬಹುದು, ಆಗಬಾರ್ದು ಅಂತ ಹೇಳಿದೆ. ಅಲ್ಲ ಅಲ್ಲ, ನೀವು ಹೇಳಲಕ್ಕದಲ್ಲಿ ಹಂಚಿಕೆ ಆಗಿದೆಯಾ? ಆಗಬಹುದು, ನಾನು ಹೇಳ್ತೀನಿ. ಅಲ್ಲ, ತೀರ್ಮಾನ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ತೀರ್ಮಾನ ಆಗಬಹುದು, ಹಂಚಿಕೆನೂ ಆಗಬಹುದು. ಹಂಗಾದ್ರೆ ಸಿ ಎಲ್ ಪಿ ಫಸ್ಟ್ ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್? ಅದನ್ನ ನೀವು ನಮ್ಮ ಹೈಕಮಾಂಡ್ ಅವ್ರನ್ನ ಕೇಳಬೇಕಾಗತ್ತೆ. ಯಾಕೆಂದರೆ ಡೆಲ್ಲಿ ವರಿಷ್ಠ ಇದ್ದಾರೆ, ಅದ್ರ ಬಗ್ಗೆ ನೀವು ಅವ್ರ ಹತ್ರ ಕೇಳಿದರೆ ಅದಕ್ಕೆ ಉತ್ತರ ಸಿಗುತ್ತೆ.